ಇವತ್ತಿನ ಅಧಿವೇಶನ ಆರಂಭ ಆಗ್ತದೆ. ಕೆಲವು ಬಿಲ್ಗಳಿದ್ದಾವೆ ಮತ್ತು ವಿರೋಧ ಪಕ್ಷದವರು ಏನು ಪ್ರಸ್ತಾಪ ಮಾಡ್ತಾರೆ ಅದಕ್ಕೆಲ್ಲ ಸರ್ಕಾರ ತಯಾರಿದೆ ಉತ್ತರ ಕೊಡೋಕ್ಕೆ. ಆಮೇಲೆ ಹೆಚ್ಚಾಗಿ ಉತ್ತರ ಕರ್ನಾಟಕದ ಕಡೆ ಎಷ್ಟು ಸಮಸ್ಯೆಗಳನ್ನು ಬಗ್ಗೆ ಚರ್ಚೆ ಮಾಡ್ತಕ್ಕಂಥದ್ದು ಮಾಡ್ತೀವಿ. ವರ್ಕೌಟ್ ಆಗಿದೆ ತೆಲಂಗಾಣ ಗೆಲ್ತಾ. ಮಧ್ಯಪ್ರದೇಶದ ಮುಖ್ಯಮಂತ್ರಿ ಅಲ್ಲೂ ಗ್ಯಾರಂಟಿಗಳು ಘೋಷಣೆ ಮಾಡಿದ್ರಲ್ಲ, ಅವ್ರು ಯಾವ್ದ್ರ ಮೇಲೆ ಗೆದ್ದರು? ಹಾಂ, ಮಧ್ಯಪ್ರದೇಶದಲ್ಲಿ ಅಲ್ಲಿ ಚೀಫ್ ಮಿನಿಸ್ಟರ್ ಗ್ಯಾರಂಟಿಗಳು ಘೋಷಣೆ ಮಾಡಿದ್ರಲ್ಲಪ್ಪ, ಅವ್ರು ಹೆಂಗಿದ್ರು? ನಾವು ಚುನಾವಣೆ ಗೆಲ್ಲೇಬೇಕು ಅಂತಲ್ಲ, ಎಲ್ಲ ಜಾತಿ ಬಡವ್ರಿಗೆ, ಎಲ್ಲ ಧರ್ಮದ ಬಡವ್ರಿಗೆ, ಅವ್ರಿಗೆ ಆರ್ಥಿಕವಾಗಿ ಸಾಮಾಜಿಕ ಶಕ್ತಿ ತುಂಬಬೇಕು ಅಂತೇಳಿ ಈ ಕಾರ್ಯಕ್ರಮಗಳು ಮಾಡಿರೋದು. ಗ್ಯಾರಂಟಿಗಳು ಗ್ಯಾರಂಟಿ ಅಂತ ಹೆಸರಿಟ್ಟಿದ್ದೀವಿ, ಬಟ್ ಇವೆಲ್ಲ ಕಾರ್ಯಕ್ರಮಗಳು ಕೂಡ ಬಡವ್ರ ಕಾರ್ಯಕ್ರಮಗಳು. ಅವ್ರಿಗೆ 6 ತಿಂಗಳಾಯಿತು ಅವ್ರು ಅಪೋಸಿಷನ್ ಲೀಡರ್ ಮಾಡಿ, 6 ತಿಂಗಳು ಅವ್ರಿಗೆ BJP ಮಾಡೋಕ್ಕಾಗಲಿಲ್ಲ. ಅವ್ರೇನು ಮಾತಾಡೋದು ನಮಗೆ? ವಾಟ್ ಮಾರಲ್ ರೈಟ್ ಹ್ಯಾಸ್? ಅವರು ಜಂಟಿಯಾಗಿ ಓಡಿಯ ಮಾಡಲಿ, ಶವರಲ್ಲಿ ಹಾಗೆ ಊಟ ಮಾಡಲಿ, ನಾವು ತಯಾರಾಗಿದ್ದೀವಿ.